ಇದೇ ನಮ್ಮ ಏನ್ ಕನ್ಕಂಡ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಇದೇ ನಮ್ಮ ಅರಮನೆ. ಮಹಾರಾಣಿಯವ್ರು ದಯ ಮಾಡಿಸ್ಬೇಕು, ಬನ್ನಿ. ಬಲಗಾಲಲ್ಲೂ ಇಟ್ಟು ದಯ ಮಾಡಿಸಿ. ನಮ್ಮ ಮುತ್ತುರತ್ನ ಖಚಿತವಾದ ಶಯನ ಇಲ್ಲಿದೆ, ನಮ್ಮ ಅಂತಃಪುರ ಅಲ್ಲಿದೆ. ನಮ್ಮ ಅರಮನೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ಸದ್ಯಕ್ಕೆ ನಾವು ಅಭ್ಯಂಜನ ಮುಗಿಸಿ ಬರುವೆವು. ನಾವು ಆಗಮಿಸುವಷ್ಟರಲ್ಲಿ ತಾವು ವಿಧ ವಿಧವಾದ ಭಕ್ಷ್ಯಗಳನ್ನು ತಯಾರಿಸಿರುತ್ತೀರಿ ಎನ್ನುವ ಭರವಸೆ ಇಟ್ಟುಕೊಂಡಿದ್ದೇವೆ. ನಾವು ಬರುವೆವು. ಮಹಾರಾಣಿ, ಏಕೆ ಹಾಗೆ ನಿಂತಿರುವಿರಿ? ನಮ್ಮ ಅಭ್ಯಂಜನಕ್ಕೆ ನಮ್ಮ ಮೈ ಒತ್ತಲು ನಾಲ್ಕಾರು ಸಖಿಯರನ್ನು ಕೊಟ್ಟು ಕಳುಹಿಸಿ. ಇಲ್ಲದಿದ್ದರೆ ನಮ್ಮ ಮೈಯನ್ನು ನಾವೇ ಒತ್ತುಕೊಳ್ಳಬೇಕಾಗುತ್ತದೆ. ಬರುವೆವು. ಎಮ್ಮೆ ನಿನಗೆ ಸಾಕಿಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ನಿಮ್ಮ ಮಿಸ್ಸಿನ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ಎಲ್ಲ ವಿಷಯಗಳನ್ನ ಆದಷ್ಟು ಮುಚ್ಚಿಡಿ. ಆಮೇಲೆ ಅವರನ್ನ ಬೆಡ್ ರೆಸ್ಟ್ ಅಲ್ಲಿ ಇಟ್ಟಿರಿ. ಡಾಕ್ಟರ್ ಬೆಡ್ ರೆಸ್ಟ್ ಹೇಳಿಲ್ಲ, ಆಯಸ ಮಾಡ್ಕೊಂಬಿಟ್ಟಲ್ಲ. ಅಲ್ಲ, ಅರ್ಧ ರಾತ್ರಿ ಆಯ್ತು, ಯಾಕೆ ನಿದ್ದೆ ಮಾಡಿಲ್ಲ? ನೀವ್ಯಾಕೆ ಎಚ್ಚರವಾಗಿದ್ದೀರ? ಯಾಕೋ ಇವತ್ತು ನಿದ್ದೆನೆ ಬರ್ತಾ ಇಲ್ಲ. ನೋಡಿ, ನವಿ ವಿಷಯ ಮನ್ಸು ಹಚ್ಕೊಂಡು ಯಾತ್ರಿ ಕೊಡುತ್ತೀರಾ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಕೇಳಿಲ್ವಾ? ಅದಲ್ಲ ವಿಶಾಲು, ನಿಮ್ ಸಂತೆ ನನಗೆ ಅರ್ಥ ಆಗುತ್ತೆ. ಅಂದ್ರೆ ಹೆಚ್ಚು ತಾಯಿ ಆದ ನನಗಿಂತ ಸುಧಾ ನೀವೆಷ್ಟು ಪ್ರೀತಿಸ್ತಿದ್ರಿ. ಒಂದು ಗಳಿಗೆನೂ ಅವನ ಬಿಟ್ಟಿರ್ತಿರ್ಲಿಲ್ಲ ಅಂತ ನನಗೆ ಗೊತ್ತಿಲ್ವ? ನೋಡಿ, ಬೆಳಗ್ಗೆನೆ ಹೋಗಿ ನೋಡ್ಕೊಂಡ್ ಬನ್ನಿ ಅಂದ್ರೆ. ನನಗೆ ಗೊತ್ತಿಲ್ಲದೆ ಆವೇಶದಲ್ಲಿ ಕೂಗಾಡ್ಬಿಟ್ಟೆ, ಅದನ್ನು ಕೆಟ್ಕನ್ಸು ಅಂತ ಮರ್ತುಬಿಡು. ನೀವು ಒಳ್ಳೆ ಅಂತ ನಂಗೆ ಗೊತ್ತಪ್ಪ, ಮನೆಗೆ ಬಂದ್ಬಿಡು. ಮಾವ, ನನಗೆ ಯಾರ ಹಂಗಲೂ ಬದುಕಕ್ಕೆ ಇಷ್ಟ ಇಲ್ಲ. ಹೋಗ್ಲಿ, ನನ್ನ ಮನೆಯಲ್ಲಿ ಇಷ್ಟ ಇಲ್ಲದೆ ಹೋದ್ರೆ ನಿಮಗೇಂತ ಒಂದು ಬಂಗ್ಲೆ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ. ನೀವಿಬ್ರು ನೀವಿಬ್ರು ಸಂತೋಷ ಆಗಿದ್ಬಿಟ್ಟು ನಂಗಷ್ಟೇ ಸಾಕಪ್ಪ. ನಿಮ್ಮಂತ ಮಾವ ಸಿಕ್ಕಿದ್ದಲ್ಲ ನನಗೆ, ಖಂಡಿತ ಪುಣ್ಯ ಮಾಡಿದೆ ನಾನು. ಸುಧಾ, ನಿಮ್ಮ ಡ್ಯಾಡಿ ಹೇಳಿದ ಮಾತೆಲ್ಲ ಕೇಳಿಸ್ತಾ ಹೋಗೋಣ. ಅವರು ಕಾರ್ ಕೊಡ್ತಾರಂತೆ, ಮನೆ ಕೊಡ್ತಾರಂತೆ, ಏರ್ ಕಂಡೀಷನರ್ ಕೊಡ್ತಾರಂತೆ. ಹೋಗೋಣ, ಮಾತಾಡೆ. ಇಲ್ಲಿಂದ ಹೊರಟೋಗಿ. I'm sorry. I'm so sorry. ನೋಡಿ, ನೀವು ನನ್ನ ಎಷ್ಟು ಬೇಕಾದ್ರೂ ಹೊಡೀರಿ, ಬಡೀರಿ, ಚಿತ್ರಹಿಂಸೆ ಮಾಡಿ, ಆದ್ರೆ ನನ್ನ ಹೆತ್ತವ್ರ ಮುಂದೆ ಮಾತ್ರ. ಚೆನ್ನಾಗಿದೆ, ಚೆನ್ನಾಗಿದ್ದಾರೆ.
ತುಂಬಾ ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ಸಂತೋಷವಾಗಿದ್ದಾರೆ. ನಮ್ಮ ಮರಿಯ ಚಿನ್ನ ಚಿನ್ನಂತ ಹುಡುಗ, ಮನೆ ತುಂಬಾ ಚೆನ್ನಾಗಿದೆ. ಹೋದ ತಕ್ಷಣ ಹುಡುಗ ತಪ್ಪಿಟ್ಟು ಟೇಬಲ್ ಮೇಲೆ ಹಣ್ಣು ಹಂತಲೆಲ್ಲ ಇಟ್ಬಿಟ್ಟು ತಿನ್ನಿ ತಿನ್ನಿ ಅಂತಾಳೆ. ಈ ವಯಸ್ಸಿನ ತಿನ್ನಕ್ಕಾಗತ್ತ ಹೇಳು? ಯಾವಾಗ ಬರ್ತಾಳಂತೆ? ಅರ್ಥ ಇಲ್ಲದೆ ಮಾತಾಡ್ತಿದ್ದೀರ. ಮದುವೆ ಆಗಿರೋ ಹೊಸ್ತು ಸ್ವಲ್ಪ ದಿವಸ ಸಂತೋಷವಾಗಿರ್ಬೇಕು. ಅದು ಅಲ್ಲದೆ ಅವರು ಹನಿಮೂನ್ ಹೋಗ್ತಾರೆ ಕಾಶ್ಮೀರಿಗೆ. ಕಾಶ್ಮೀರ ಕಾಶ್ಮೀರಿಂದ ಬಂದ್ಮೇಲೆ ಮನೆಗೆ ಬರೋಕೆ ಹೇಳಿದ್ರಲ್ಲ. ಎಲ್ಲ ಹೇಳ್ತೀನಿ. ಹ್ಮ್ 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 ಹ್ಮ್